ಟಿವಿ 24 ಕನ್ನಡ ನ್ಯೂಸ್ಗೆ ಸ್ವಾಗತ. ವೇತನ ಹೆಚ್ಚಳ ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ಬೆಳಗಾವಿ ನಗರದ ಸರ್ದಾರ್ ಮೈದಾನದಿಂದ ಜಿಲ್ಲಾ ಪಂಚಾಯತ್ ಕಚೇರಿಯವರೆಗೂ ಆಶಾ ಕಾರ್ಯಕರ್ತೆಯರು ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದರು. ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದ ನೇತೃತ್ವದಲ್ಲಿ ಧರಣಿ ನಡೆಸಿದ ಸಾವಿರಾರು ಆಶಾ ಕಾರ್ಯಕರ್ತೆಯರು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಆಶಾ ಕಾರ್ಯಕರ್ತೆಯರ ಸೇವೆಗಳಿಗೆ ನಿಗದಿಯಾಗಿರುವ ಕೇಂದ್ರದ ಪ್ರೋತ್ಸಾಹಧನವು RCH ಪೋರ್ಟಲ್ಗೆ ಲಿಂಕ್ ಮಾಡಿದ್ದರಿಂದ ನಮ್ಮ ಸೇವೆಗೆ ತಕ್ಕ ವೇತನ ಸಿಗುತ್ತಿಲ್ಲ, ಹಾಗಾಗಿ 15,000 ವೇತನ ನಿಗದಿಪಡಿಸಬೇಕು, ಇನ್ನು ಮೊಬೈಲ್ ಆಧಾರಿತ ಕೆಲಸ ಕೈಬಿಡಬೇಕು. NCD ಮತ್ತು ACF TB ಸಂಬಂಧಿತ ಕೆಲಸಕ್ಕೆ ವರ್ಷಗಟ್ಟಲೆ ಪ್ರೋತ್ಸಾಹವನ್ನು ನೀಡುತ್ತಿಲ್ಲ. ಅಲ್ಲದೆ ಆಶಾಗಳೆಲ್ಲ ವಿವಿಧ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳುತ್ತಿದ್ದು ಅಧಿಕಾರಿಗಳ ಕಿರುಕುಳದಿಂದ ನಮಗೆ ಸಾಕು ಸಾಕಾಗಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದ್ದಾರೆ. ಸಂಘದ ರಾಜ್ಯ ಕಾರ್ಯದರ್ಶಿ ಡಿ ನಾಗಲಕ್ಷ್ಮಿ ಮಾತನಾಡಿದ್ದು, ಕಳೆದ 15 ವರ್ಷಗಳಿಂದ ಆಶಾ ಕಾರ್ಯಕರ್ತೆಯರು ಆರೋಗ್ಯ ಇಲಾಖೆ ಮತ್ತು ಜನಸಾಮಾನ್ಯರ ಕೊಂಡಿಯಾಗಿ ಕೆಲಸ ಮಾಡುತ್ತಿದ್ದಾರೆ. ಆದರೆ ಅವರ ದುಡಿತಕ್ಕೆ ತಕ್ಕ ಪ್ರತಿಫಲ ಸಿಗುತ್ತಿಲ್ಲ. ಕೇಂದ್ರದಿಂದ ಸಿಗುವ ಇನ್ಸೆಂಟಿವ್ ಅಲ್ಲಿ ಅನ್ಯಾಯ ಆಗುತ್ತಿದೆ. RCH ಪೋರ್ಟಲ್ ಸಮಸ್ಯೆ ಜಿಲ್ಲಾ ಮಟ್ಟದಲ್ಲಿಯೇ ಬಗೆಹರಿಸಬಹುದು. ಇನ್ನು ಬೆಳಗಾವಿಯಲ್ಲಿ ಕೂಡ ಕಳೆದ 8 ವರ್ಷಗಳಿಂದ ಕುಂದುಕೊರತೆ ಸಭೆ ನಡೆಸಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇನ್ನು ಸಂಘದ ಜಿಲ್ಲಾ ಉಪಾಧ್ಯಕ್ಷೆ ಸುಜಾತ ಕಾಡಮಠ್ ಮಾತನಾಡಿದ್ದು, RCH ಪೋರ್ಟಲ್ ವಿವಿಧ ಸಮಸ್ಯೆಗಳ ಕಾರಣಗಳಿಂದ ಬಾಕಿ ಪ್ರೋತ್ಸಾಹ ಧನದ ಸರಾಸರಿ ಮೊತ್ತ ಜಿಲ್ಲೆಯ ಆಶಾ ಕಾರ್ಯಕರ್ತೆಯರಿಗೆ ಕಳೆದ 3 ವರ್ಷಗಳಲ್ಲಿ ಇದುವರೆಗೆ ಪಾವತಿಯಾಗದಿರುವ ANC PN ಹಾಗೂ HBNC MR1 ಮತ್ತು MR2 ಪ್ರೋತ್ಸಾಹಧನದ ಲೆಕ್ಕಾಚಾರ ಮಾಡಿ ಪಾವತಿಸಬೇಕು. COVID-19 ವಿಶೇಷ ಪ್ರೋತ್ಸಾಹಧನ NAN-MS ಹಣ 2,000 ರೂಪಾಯಿ ಹಾಗೂ ಬಾಕಿ ವೇತನ ತಕ್ಷಣ ನೀಡಬೇಕೆಂದರು. ಪ್ರತಿ ತಿಂಗಳು ಕ್ಷೇಮ ಹಾಗೂ ಸ್ಯಾಂಕ್ಷನ್ ಪ್ರತಿ ಕಡ್ಡಾಯವಾಗಿ ವಿತರಿಸಬೇಕು. ತಮ್ಮ ಕಾರ್ಯಕ್ಷೇತ್ರದ ಹೊರಗೆ ಮತ್ತು ನಗರ ಸಮೀಕ್ಷೆಗೆ ನಿಯೋಜಿಸಬಾರದು. ಇಲಾಖೆ ಆದೇಶದಂತೆ ಗೌರವಧನ ಇಲ್ಲದೆ ಪರೀಕ್ಷೆ ಹಾಗೂ ಚುನಾವಣೆಗೆ ಯಾವುದೇ ಕಾರಣಕ್ಕೂ ನಿಯೋಜನೆ ಮಾಡಬಾರದು. ಸ್ಪೋಟಂ ತರುವುದಕ್ಕೆ ಒತ್ತಾಯಿಸಬಾರದೆಂದು ಆರೋಗ್ಯ ಇಲಾಖೆಯ ನಿರ್ದೇಶನ ಇದ್ದರೂ PHC ಮಟ್ಟದಲ್ಲಿ ಒತ್ತಡ ಹಾಕಲಾಗುತ್ತಿರುವುದು ನಿಲ್ಲಿಸಬೇಕು ಎಂದು ಆಶಾ ಕಾರ್ಯಕರ್ತೆಯರು ಆಗ್ರಹಿಸಿದ್ದಾರೆ. ಈ ದಿನ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘ AUTUC ವತಿಯಿಂದ ಬೆಳಗಾವಿ ಜಿಲ್ಲಾ ಮಟ್ಟದ ಆಶಾ ಕಾರ್ಯಕರ್ತೆಯರ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ. ಮುಖ್ಯವಾಗಿ ಆಶಾ ಕಾರ್ಯಕರ್ತೆಯರು ಕಳೆದ 15 ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವರು ಗ್ರಾಮ ಮಟ್ಟದಲ್ಲಿ, ನಗರದ ಕೊಳಚೆ ಪ್ರದೇಶಗಳಲ್ಲಿ ಜನಸಾಮಾನ್ಯರು ಮತ್ತು ಆರೋಗ್ಯ ಇಲಾಖೆಯ ಕೊಂಡಿಯಾಗಿ ಅತ್ಯಂತ ಸಮರ್ಪಕವಾಗಿ ಇವತ್ತು ಪ್ರಶಂಸನೀಯವಾಗಿ ಕೆಲಸ ಮಾಡ್ತಾಯಿದ್ದಾರೆ. ಕೊರೋನಾ ಸಂದರ್ಭದಲ್ಲಂತೂ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರೇ ಸಾಮೂಹಿಕ ಆರೋಗ್ಯ ನಾಯಕರು ಅನ್ನುವಂಥ ಬಿರುದು ಕೂಡ ಕೊಟ್ಟಿದ್ದಾರೆ. ನೀವೆಲ್ಲ ಗಮನಿಸ್ತಿರೋ ಹಾಗೆ ಇವತ್ತು ಹಗಲು ರಾತ್ರಿ ಇವತ್ತು ಶಿಶು ಮರಣ, ತಾಯಿ ಮರಣ ತಪ್ಪಿಸೋದ್ರಲ್ಲಿ ಅತ್ಯಂತ ಮಹತ್ವ ಪಾತ್ರನ ವಹಿಸಿದ್ದಾರೆ. ಸೊ ಒಟ್ಟಾರೆಯಾಗಿ ಇವರು ಹಗಲು ರಾತ್ರಿ ಕೆಲಸ ಮಾಡ್ತಾಯಿದ್ದಾರೆ. ಆದರೆ ಇವ್ರದ್ದು ದುಡಿದಷ್ಟು ಇವತ್ತು ಕೈಗೆ ಹಣ ಬರ್ತಾ ಇಲ್ಲ ಅನ್ನೋದು, ಇವರು ಗೌರವಧನ ಪ್ರೋತ್ಸಾಹಧನ ಅಂತ ಏನಿದೆ ಅದು ಕೈಗೆ ಬರದೇ ಇರೋದು ಅತ್ಯಂತ ನೋವಿನ ವಿಷಯ ಆಗಿದೆ. ಪ್ರತಿ ತಿಂಗಳು ಏನು ಕೆಲಸ ಮಾಡ್ತಾರೆ ಅದನ್ನು ಒಂದು RCH ಪೋರ್ಟಲ್ಗೆ ಅಂತಂದು ಹೇಳಿ ಎಂಟ್ರಿ ಮಾಡ್ತಾರೆ. ಆದರೆ ಅದು ಎಂಟ್ರಿ ಮಾಡೋರು ಯಾರೂ ಇಲ್ಲ. ಕೆಲಸ ಮಾಡೋವಂಥವ್ರು ಇವರು, ಫೀಡ್ ಮಾಡೋರು ಇನ್ಯಾರು. ಹೀಗಾಗಿ ನಾವು ದುಡ್ದಷ್ಟು ಬರ್ದೇ, ನಾವು ದುಡ್ದಂಥ ವೇತನನ ಪಡೀಲಾರ್ದೇ ಹಲವಾರು ವರ್ಷಗಳಿಂದ ಈ ಸಮಸ್ಯೆನ ನಾವು ಅನುಭವಿಸ್ತಾ ಇದ್ದೀವಿ. ಇವತ್ತು ನಾವು ಇಲಾಖೆಗೆ ಕೇಳ್ತಾ ಇರೋದು, ಕರ್ನಾಟಕ ಸರ್ಕಾರಕ್ಕೆ ಇಲ್ಲಿಂದ ನಾವು ಒತ್ತಾಯ ಮಾಡ್ತಾ ಇರೋದು, ಇವ್ರು ಮಾಡುವಂಥ ಸೇವೆ ಇವತ್ತು ಅತ್ಯಂತ ಮಹತ್ವಪೂರ್ಣ ಆಗಿದೆ. ಇವರಿಗೆ ಕನಿಷ್ಠ ಒಂದು 15,000 ರೂಪಾಯಿ ನಿಗದಿ ಮಾಡಬೇಕು. ಈಗಾಗಲೇ ಈ ಕಾಂಗ್ರೆಸ್ ಸರ್ಕಾರ ಎಲೆಕ್ಷನ್ ಸಂದರ್ಭದಲ್ಲಿ ಒಂದು ಭರವಸೆ ಕೂಡ ನೀಡಿದರು. ಇವರಿಗೆ ನಿಗದಿತವಾಗಿ ರಾಜ್ಯ ಸರ್ಕಾರದಿಂದ 5,000 ಇದೆ, ಅದನ್ನು 8,000 ಮಾಡ್ತೀವಿ ಅಂತೇಳಿ. ಅದ್ರ ಜೊತೆಗೆ ಇವ್ರು ಮಾಡೋವಂಥ ಕೆಲಸಕ್ಕೆ ಸಂಬಂಧಪಟ್ಟಂಗೆ ಕನಿಷ್ಠ 12,000 ಮಾಡ್ತಾರೆ ಇವರು. ಒಟ್ಟು ಸೇರಿಸಿ ಇವತ್ತು 15,000 ರೂಪಾಯಷ್ಟು ಇವರಿಗೆ ಜಾರಿ ಮಾಡಬೇಕನ್ನೋದು ನಮ್ಮ ಒಂದು ಪ್ರಮುಖ ಬೇಡಿಕೆಯಾಗಿದೆ. ಈಗ ಅವ್ರಿಗಿರುವಂಥದ್ದು ಬರೀ 7,000 ಅಷ್ಟು ಕೈಗೆ ಬರ್ತಾ ಇದೆ. ದುಡಿಯೋ ಅಂಥದ್ದು 12,000 ನಾವು ದುಡಿತಿದ್ದೀವಿ ಸರ್. ಅದು ಒಂದು ಪೋರ್ಟಲ್ ಅಂತ ಮಾಡಿದ್ದಾರೆ, ಆ ಪೋರ್ಟಲಲ್ಲಿ ಎಂಟ್ರಿ ಆಗದೇ ನಾವು ದುಡ್ದಷ್ಟು ಬರ್ತಾ ಇಲ್ಲ. ಅದು ಯಾರು ಬಾಯಿಗೆ ಹೋಗುತ್ತೋ ಗೊತ್ತಿಲ್ಲ ನಮಗೆ. ಕೆಲಸ ಮಾಡಿಸ್ಕೋತಾ ಇದ್ದಾರೆ, ಅದು ದುಡ್ಡು ಬರ್ತಾ ಇಲ್ಲ ನಮಗೆ. ಅತ್ಯಂತ ನೋವಿನ ವಿಷಯ. ನಾವು ಎಕ್ಸ್ಟ್ರಾ ಕೇಳೋದು ಪಕ್ಕಕ್ಕಿರಲಿ, ನಾವು ದುಡ್ದಿದ್ದು ಕೊಡ್ರಿ ಅಂತ ಕೇಳಕ್ಕೆ ಬಂದಿದ್ದೀವಿ. ನಾವು ಇಂಥ ಹಲವಾರು ವರ್ಷದಿಂದ ನಷ್ಟ ಆಗಿದೆ, ನಷ್ಟ ಆಗಿರೋದನ್ನು ಅದನ್ನು ವಾಪಸ್
ದುಡ್ದಿದ್ದೀನ ಅಂತ ಕೇಳಕ್ ಬಂದಿದ್ದೀವಿ. ಅದು ಬಿಟ್ಟು ಇವತ್ತು ಮೊಬೈಲ್ಗಳು ಕೊಟ್ಟಿಲ್ಲ, ಕರೆನ್ಸಿ ಇಲ್ಲ, ಆದರೂ ಕೂಡ ಮೊಬೈಲಲ್ಲಿ ಕೆಲಸ ಮಾಡ್ರಿ ಅಂತಾರೆ. ನಾವು ಬರೋ ಅಂಥ 6-7 ಸಾವಿರ ರೂಪಾಯಿ ದುಡ್ಡಲ್ಲಿ 10-15 ಸಾವಿರ ರೂಪಾಯಿ ಮೊಬೈಲ್ ತೊಗೊಂಬಂದು ಸಾಲ ಮಾಡಿ EMI ಮಾಡಿ ಮೊಬೈಲಲ್ಲಿ ಕೆಲಸ ಮಾಡಬೇಕಾಗಿದೆ. ಅದಕ್ಕೆ ಏನಾದರೂ ದುಡ್ಡು ಕೊಡ್ತಾರಾ ಅಂತ ಕೇಳಿದ್ರೆ ಇಲ್ಲ. ಮತ್ತೆ ಮತ್ತೆ ಸರ್ವೆಗಳು ಮಾಡಿಸ್ತಾರೆ. ಎಷ್ಟೋ ಜನ ಇವ್ರ ಕೆಲಸಕ್ಕೆ ತೊಗೊಂಡಾಗ 15 ವರ್ಷದ ಹಿಂದೆ 8ನೇ ಕ್ಲಾಸ್ ಓದಿದವರು ಇದ್ದಾರೆ. ಮೊಬೈಲ್ ಆಪ್ರೇಟ್ ಮಾಡೋಕೆ ಬಂದಿಲ್ಲ ಅಂದರೂ ಪರವಾಗಿಲ್ಲ, ನಿಮಗೆ ಕೆಲಸ ಸಾಕು, ಫೀಲ್ಡಲ್ಲಿ ಮಾಡಿ ಅಂತೇಳಿ ಕರೆದಿದ್ದಾರೆ ಅಂತ. ಆ ರೀತಿ ಕೆಲಸ ಮಾಡಿ ದೌರ್ಜನ್ಯ ಮಾಡ್ತಾಯಿದ್ದಾರೆ. ಒಟ್ಟಾರೆಯಾಗಿ ನಾವು ಕೇಳ್ತಾ ಇರೋದು ಇವತ್ತು ಸರ್ಕಾರ ಕನಿಷ್ಠ 15 ಸಾವಿರ ರೂಪಾಯಿ ನಿಗದಿ ಆಗಬೇಕು. ಅದೇ ರೀತಿ ಬೆಳಗಾವಿ ಜಿಲ್ಲಾ ಮಟ್ಟದಲ್ಲಿ ಹಲವಾರು ಸಮಸ್ಯೆಗಳಿದ್ದಾವೆ, ಅದನ್ನು ಬಗೆಹರಿಸಬೇಕು, ಸುಗಮವಾಗಿ ಕೆಲಸ ಮಾಡೋದಕ್ಕೆ ಅವಕಾಶ ಕೊಡಬೇಕು. ಮಾನ್ಯ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ನಾವು ಕೇಳ್ತಾ ಇದ್ದೀವಿ, ನಿಮ್ಮ ಹಂತದಲ್ಲಿ ಮಾಡಬೇಕಾಗಿರೋ ಸಾಕಷ್ಟಿದೆ, ಸರ್ಕಾರಕ್ಕೆ ಕಳಿಸ್ಬೇಕಾಗಿರೋದು ಕಳಿಸಿ. ನಾವು ಆರೋಗ್ಯ ಇಲಾಖೆಯ ಒಂದು ಆಧಾರ ಸ್ತಂಭಗಳಾಗಿ ಆಗಿದ್ದೀವಿ ನಾವು, ಕೂಡಲೇ ಬಗೆಹರಿಸಿ ಅಂತೇಳಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ತಾಜಾ ಸುದ್ದಿಗಾಗಿ TV24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.